ಕಾಲ್ ಎಳೆದು ಬೀಳ್ಸಕ್ ಹೋದ್ ನೀನು ಎಲ್ಲರ ಮುಂದೆ ಪೂರ್ಣನ್ ಕಾಲಿಗೆ ಬೀಳುವಾಗಾಯ್ತು. ಹೇಗಿತ್ತು ಅವಮಾನದ ಅನುಭವ? ಸಿಟ್ಟು ಬಂದ್ರು ಸಿಡಸಿಡ ಅಂದ್ರು, ನಿನ್ನ ಕೈಲಿ ನನ್ನನ್ನೇನು ಮಾಡಕ್ಕಾಗಲ್ಲ ಅನ್ನೋದು ತೀರ್ಮಾನ ಆಯ್ತು. ಪಾಪ, ನಿನಗೊಂದು ವಿಷಯ ಅರ್ಥ ಆಗಿಲ್ಲ ಕಣೆ. ಪೂರ್ಣ ನನ್ನನ್ನು ಪ್ರೀತಿಸ್ತಾನೆ ಅಂದ್ಮೇಲೆ ಅವನ್ ಪ್ರೀತಿಗೆ ವಿರುದ್ಧವಾಗಿ ನೀನ್ ಮಾತಾಡಿದ್ರೆ ಅವನೇನ್ ಪರವಾಗಿ ನಿಲ್ತಾನ ಹೇಳು? ಸಂಕಟ ಆಗ್ತಿರ್ಬೇಕಲ್ವಾ, ಹೊಟ್ಟೆ ತೋಳ್ಸ್ದಾಗ್ತಿರ್ಬೇಕಲ್ವಾ? ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡಿದ್ರು ನನ್ ಮುಂದೆ ಸೋಲ್ತೀಯ. ನೀನ್ ಹೇಳಿದ ಮಾತಷ್ಟು ನನ್ನ ಪೂರ್ಣ ತಗೊಂಡ್ ಹೋಗಿ ನಿನ್ನ ಗಂಡನ ಹತ್ರ ಚಾಡಿ ಹೇಳಿ ಅವನ ಕೈಲಿ ನಿನಗೇನ್ ಮಾಡಿಸ್ಬೇಕೋ ಅದನ್ನ ಮಾಡಿಸ್ದ. ಏನಿದು ಭಯದ ಬೇವ್ರ ಅಥವಾ ಸಂಕಟದ ಸೆಟ್ಟಿ? ಮುಟ್ಬೇಡವೆ, ನೀನ್ ನನ್ನ ಮುಟ್ಬೇಡ. ಸಿಟ್ಟು ಮಾಡ್ಕೋಬೇಡ, ನೀನು ಏನ್ ಹೇಳಿದ್ದೆ ಹೇಳು. ನೀನ್ ಒಳ್ಳೆಯವಳು ಅನ್ನೋದು ಅವನಿಗೆ ಗೊತ್ತಿದೆ ಅಂದೆ. ನಿನ್ ಮಾತನ್ನ ಅವನ್ ಕೇಳ್ತಾನೆ ಅಂದೆ. ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ತಾನೆ ಅಂದೆ. ಈಗ ನೋಡಿದ್ರೆ ಚಪ್ಪಲಿನ ಶಾಲಲ್ಲಿ ಸುತ್ತಿ ಅದನ್ನ ನಿನ್ ಗಂಡನ್ ಕೈಲಿ ಕೊಟ್ಟು ಹೊಡೆಸಿದಾನೆ. ಇಂಥ ಅವಮಾನ ನನಗೇನಾದರೂ ಆಗಿದ್ರೆ ನಾನು ನೇಣು ಹಾಕೊಂಡು ಸಾಯ್ತಿದ್ದೆ. ಆದರೆ ನೀನ್ ನೋಡು, ಇನ್ನೂ ಬದುಕಿದ್ಯಾ. ಹೋಗ್ಲಿ, ಇಷ್ಟೆಲ್ಲ ಗಲಾಟೆ ಆದರೂ ಪೂರ್ಣ ನಿನ್ ಪರವಾಗಿ ಒಂದೇ ಒಂದ್ ಮಾತಾದ್ರೂ ಆಡಿದ್ನ? ಇಲ್ಲ, ಯಾಕೆ ಹೇಳು? ಅವನು ನನ್ನನ್ನು ಬಿಟ್ಟು ಕೊಡಲ್ಲ ಕಣೆ. ಪಾಪ, ನಿನಗಿನ್ ಮೇಲೆ ಈ ಮನೇಲಿ ಬೆಂಬಲಕ್ಕೆ ಯಾರು ಇಲ್ಲ. ಇದ್ದ ನಂಬಿಕೆನು ಹೊರಟು ಹೋಯ್ತು. ತಂದಿಟ್ಟು ತಮಾಷೆ ನೋಡೋಳ್ ನೀನು ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ನಗೆ ಎಷ್ಟು ಬೇಕೋ ಅಷ್ಟು ನಗು, ಯಾಕಂದ್ರೆ ಮುಂದೆ ನೀನು ತುಂಬಾ ಅಳ್ಬೇಕಾಗತ್ತೆ. ಕೊನೆ ಗೆಲ್ಲೋದು ನ್ಯಾಯನೇ. ಪಾಪ, ಬಿಟ್ಟು ಒದ್ದಾಡ್ತಿರೋರು ನೋವನ್ನ ಮರೆಯಕ್ಕೆ ನಂಬ್ಕೊಳ್ಳೋ ಮಾತಿದು. ಸಮಾಧಾನ ಮಾಡ್ಕೋ, ಇನ್ನೂ ಅನುಭವಿಸ್ಬೇಕಾಗಿರೋದು ಬೇಕಾದಷ್ಟಿದೆ. ಶುಭರಾತ್ರಿ, ಬರ್ಲಾ? ಅಳ್ತಿದ್ಯಾ? ಇಲ್ವಲ್ಲ, ನಾನ್ಯಾಕೆ ಅಳ್ಳಿ? ಅಳುವಂಥದ್ದೇನಾಗಿದೆ? ಅಮಾಯಕರು ನಾಟಕ ಮಾಡಿದ್ರೆ ಗೊತ್ತಾಗುತ್ತಮ್ಮ, ನಾನು ನಿನ್ನೆಯಿಂದ ಗಮನಿಸ್ತಾ ಇದ್ದೀನಿ. ಯಾಕಮ್ಮ, ಏನಾಯ್ತು? ಏನು ಇಲ್ವಲ್ಲ. ಅಲ್ಲ,
ಶ್ಯಾಮ ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ಕೂತ್ಕೊಂಡಿದ್ದಾನೆ. ಏನಾಯ್ತು ಅಂತ ಹೇಳು. ಇಬ್ರು ಏನಾದ್ರೂ ಜಗಳ ಆಡ್ಕೊಂಡ್ರ? ನೋಡು ಸುಗುಣ, ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ. ಗಂಡ ಹೆಂಡತಿ ಜಗಳ ಏನೇ ಇದ್ರು ರಾತ್ರಿ ಕಳೆದು ಬೆಳಕಾಗೋಷ್ಟರಲ್ಲಿ ಮುಗ್ದು ಹೋಗ್ಬಿಡ್ಬೇಕು. ಅದಾಗದೆ ಸರಿ ಹೋಗುತ್ತೆ ಅಂತ ಸುಮ್ಮನೆ ಇದ್ರೆ ಗೊಂದಲಗಳು ಜಾಸ್ತಿ ಆಗುತ್ತೆ. ಏನಿದೆಯೋ ಆ ವಿಷಯನ ಇಬ್ಬರೇ ಕೂತು ಮಾತಾಡ್ಕೊಂಡ್ರೆ ಮನಸ್ಸು ಮೊದಲಿನ ಥರ ಆಗುತ್ತೆ. ಇಷ್ಟಕ್ಕೂ ಮನಸ್ತಾಪ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಮಾತ್ರ ಅಲ್ಲ, ಅಣ್ಣ ತಂಗಿ, ಅಕ್ಕ ತಮ್ಮ, ಅಪ್ಪ ಮಗ, ಅಮ್ಮ ಮಗ, ಹೀಗೆ ಎಲ್ಲರ ಮಧ್ಯನೂ ಬರ್ತಾನೆ ಇರುತ್ತೆ. ರಿಪೇರಿ ಮಾಡಿಕೊಂಡ್ರೆ ಒಳ್ಳೆಯದು. ಒಳ್ಳೆಯವ್ರಿಗೆ ರಿಪೇರಿ ಮಾಡ್ಕೊಳ್ಳೋದು ಸುಲಭ. ನೀನು ನನ್ನ ಮಗ ಸಮಸ್ಯೆನ ಮುಂದುವರಿಯೋಕ್ಕೆ ಬಿಡದೇ ಇರೋಷ್ಟು ಒಳ್ಳೆಯವರು ಅನ್ನೋದು ನನಗೆ ಗೊತ್ತಿದೆ. ಹುಷಾರು, ನನ್ನ ಪಾಲಿಗೆ ಅಮ್ಮನ ಥರನೇ ಇದ್ದಾರೆ, ಮಗಳ ಥರನೇ ನೋಡ್ಕೋತಾರೆ. ಆದರೆ ಈಗ ಬಂದಿರೋ ಸಮಸ್ಯೆನ ಇವ್ರ ಹತ್ರ ಹೇಗಪ್ಪ ಹೇಳ್ಕೊಳಕ್ ಸಾಧ್ಯ? ಯಾಕೆ ನಿಮ್ಮಪ್ಪ ವಿನಯ್ ಸರ ಯಾವಾಗ್ಲೂ ನಿನ್ ಮುಖದಲ್ಲಿ ನಗು ತುಂಬಿರ್ಬೇಕು ಏನೋ? ನಾನು ಈ ಮಗುನ ನಂದು ಅಂತ ಅಂದ್ಕೊಂಡ್ಮೇಲೆ ನಿನ್ನ ಮದುವೆ ಆಗಿದ್ದು ಸುಗುಣ. ಆದ್ರೆ ನೀನ್ ನನ್ನ ನಿನ್ನೋನು ಅಂತ ಅಂದ್ಕೊಂಡ್ಲೇ ಇಲ್ವಲ್ಲ? ಇಲ್ಲ ಬಂಗಾರ, ಇಲ್ಲ ಅಳೋದು ಗುಂಪು. ಯಾಕೆ ಈ ರೀತಿ ಬೇಜಾರು ಮಾಡ್ಕೋತಿದ್ದೀರಾ ಶಾಮ್? ನನ್ನ ಮನಸ್ಸಲ್ಲಿರೋದು ನೀವು, ಅದನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅವನ ಆ ಕಡೆ, ಇವಳು ಈ ಕಡೆ ಅಂದ್ಮೇಲೆ ನಾನು ಬಿಟ್ಟು ಬಾಣ ಸರಿಯಾಗಿ ಚುಚ್ಚಿಕೊಂಡಿದೆ ಅಂತಾಯ್ತು. ಈ ಪಾಯದ ಮೇಲೆ ಇವ್ರಿಗಾಗೋ ಅಪಾಯದ ಆಟ ಶುರುವಾಗಬೇಕು. ಅಂತೂ ಒಂದಲ್ಲ ಒಂದ್ಸರ್ತಿ ಗೆದ್ದು ಬೀಗ್ಬೇಕು ಅನ್ನೋದೇ ನಿನ್ನ ಆಸೆ, ಆದ್ರೆ ಅದ್ ಹೇಗ್ ಮಾಡ್ಬೇಕು ಅನ್ನೋದ್ ನಿನ್ ಗೊತ್ತಿಲ್ಲ. ಅದಕ್ಕೆ ನಿನ್ಗೊಂದು ಅವಕಾಶ ಕೊಡ್ತೀನಿ, ಸಾಧ್ಯ ಆದ್ರೆ ಅದನ್ನ ತಡೆದು ಗೆದ್ದು ನೋಡು. ಯಾಕೆ ಹಾಗ್ ನೋಡ್ತಿದೀಯ? ಸುಮ್ನೆ ಕಾಲ್ ಕೆರ್ಕೊಂಡು ಯಾಕೆ ಜಗಳಕ್ಕೆ ಬರ್ತೀಯ? ನಿನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕಲ್ವಾ? ಅದಕ್ಕೆ ಇವತ್ ರಾತ್ರಿ ಈ ಮನೇಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ರಾಜ ಮತ್ತೆ
ಬಾಯಿ ಬಾಯಿ ಬಡ್ಕೊಂಡು ಗಳೋ ಅಂತ ಅಳ್ತಾರೆ. ಆಗಿರೋದನ್ನ ನೋಡಿ ಹೃದಯಾಘಾತದಿಂದ ಸತ್ರು ಸಾಯ್ಬೋದು. ಅಂಥದ್ದೇನೇ ಮಾಡ್ತೀಯ ಅದನ್ನ ನೀನೇ ಕಂಡು ಹಿಡಿಬೇಕು. ಒಟ್ಟಿನಲ್ಲಿ ತನು ಮನ ಧನ ನಂದಾಗಬೇಕು. ಆಗತ್ತೆ. ತಲೆಗೆ ಕೆಲಸ ಕೊಡು, ಕಂಡು ಹಿಡಿದ್ರೆ ತಡಿ. ಇದು ನಾನು ನಿನ್ನ ಮುಂದೆ ಇಡ್ತಿರೋ ಪಂತ. ನೀನ್ ಗೆದ್ರೆ ನಾಳೆಯಿಂದ ನಾನು ಪೂರ್ಣನ್ ಕಡೆ ತಿರುಗ್ ನೋಡೋದು ಬಿಟ್ಬಿಡ್ತೀನಿ. ಅವನ ಸಂಸಾರಕ್ಕೆ ಮಧುರ ಸಾಕು ಅಂತ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ನೀನ್ ಸೋತ್ರೆ ಏನೇ ಮಾಡ್ತೀಯ? ಗೆದ್ರು ಸೋತ್ರು ನಾನು ಈ ಮನೇಲೇ ಇರ್ತೀನಿ. ನಾನು ಈ ಮನೆ ಸೊಸೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸೋಲ್ತೀಯ ಅನ್ನೋ ಭಯ ನಿನಗಿದೆ ಅಲ್ವಾ? ಆದ್ರೆ ಆ ಸೋಲು ನಿನಗ್ ಗೆಲುವಾಗುತ್ತೆ ಅಂತ ಮಾತ್ರ ಕನಸು ಕಾಣ್ಬೇಡ. ನಿನಗೆ ಬೆಂಕಿ ಇಡೋಕ್ ಗೊತ್ತಿರ್ಬಹುದು. ಹೊರಗಡೆ ಜಗತ್ತಿಗೆ ನಾನೇ ಬೆಂಕಿ ಇಟ್ಟೆ ಅಂತ ಗೊತ್ತಾಗ್ದೇ ಇರೋ ಹಾಗೆ ತಡೆಯೋ ಕಲೆನೂ ಗೊತ್ತಿರಬಹುದು. ಆದ್ರೆ ನನಗೆ ನಾನ್ ಸುಟ್ರು ಪರವಾಗಿಲ್ಲ ಅಂದ್ಕೊಂಡು ಬೆಂಕಿನ ಆರ್ಸೋ ಕಲೆ ಗೊತ್ತು. ಅಂದ್ರೆ ನಾನ್ ಕೆಡವಿದನ್ನ ಮೈ ಮೇಲೆ ಬೀಳ್ಸ್ಕೊಂಡು ನೋವನ್ ಹೋಸ್ತೀಯ? ಕೆಡವಿದ್ದನ್ನ ಕಟ್ಟುತ್ತೀನಿ. ಯಾವತ್ತೋ ಒಂದ್ ದಿವ್ಸ ನಿನ್ನ ಕೆಟ್ಟತನಕ್ಕೆ ಸಮಾಧಿನೂ ಕಟ್ತೀನಿ. ಒಟ್ಟಿನಲ್ಲಿ ನೀನೇನೇ ಕುತಂತ್ರ ಮಾಡಿದ್ರು ಅದನ್ನ ತಡಿತೀನಿ. ಇದು ನನ್ನ ಪಂತ. ಒಳ್ಳೇದಾಗ್ಲಿ. ಇವತ್ ರಾತ್ರಿ ಈ ಮನೇಲಿ ಭೂಕಂಪ. ಬಾಯ್ ಬಾಯ್ ಬಡ್ಕೊಂಡು ಸಾಯೋರ್ನ ನೋಡ್ಬೋದು. ಇವಳೇನ್ ಮಾಡೋದಕ್ ಸಾಧ್ಯ? ಎಲ್ಲ ಅವರವ್ರ ಪಾಡಿಗೆ ಹಾಗೆ ಇರ್ತಾರೆ. ಹತ್ತಿರೋ ಬೆಂಕಿ ಆರಬಾರದು. ಏನಣ್ಣ ಇದು? ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಾ, ಯಾವಾಗಲೂ ಕೆಲಸ ಕೆಲಸ ಅಂತ ಕೆಲಸದ ಕಡೆ ತಲೆ ಕೊಟ್ಕೊಂಡು ಕೂತ್ಕೋ. ಮನೆ ಕಡೆ ನೋಡ್ಬೇಡ ನೀನು. ಮನೆ ಕಡೆಗ? ಈಗ ಮನೆಗೆ ಏನಾಗಿದೆ? ಮನೆಗೇನು ಆಗಿಲ್ವೋ, ಮಗನ ಕಡೆ ಸ್ವಲ್ಪ ನೋಡ್ಬಾರ್ದಾ? ನಾಳೆ ಈ ಮನೆ ನಡೆಸೋ ಜೀವ ಅದು. ಜೀವಂತಿಕೆನೆ ಇಲ್ದೆ ಕೂತಿದೆ ಅದು ನಿನ್ ಕಣ್ಣಿಗೆ ಬೀಳ್ತಾ ಇಲ್ವಾ? ಶ್ಯಾಮನ್ಗೆ ಏನಾಗಿದೆ ಅಣ್ಣ? ಅವನು ಆರಾಮಾಗೇ ಇದ್ದಾನಲ್ಲ.
ಅದನ್ನ ಹೇಳಿದ್ ನಾನು, ನೀನು ಸರಿಯಾಗಿ ನೋಡ್ತಾ ಇಲ್ಲ ಅಂತ ಹೇಳಿ. ಮುಖದಲ್ಲಿ ಮೊದಲಿದ್ದ ಕಳೆ ಇಲ್ಲ, ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡ್ತಿಲ್ಲ, ಯಾವಾಗಲೂ ಬೇಜಾರಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾನೆ. ನನಗನ್ಸಿದ ಮಟ್ಟಿಗೆ ಅವನಿಗೇನೋ ದೊಡ್ಡ ಸಮಸ್ಯೆ ಆಗಿದೆ, ಅದನ್ನ ಅವನು ಯಾರ ಹತ್ರನು ಹೇಳ್ಕೊಳ್ತಾ ಇಲ್ಲ. ಅಣ್ಣ, ಅವನಿಗೇನೇ ಆದರೂ ಅದನ್ನು ನೇರವಾಗಿ ಹೇಳೋ ಸ್ವಭಾವ ಇದೆ, ಯಾವುದನ್ನು ಅವನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಅದು ನಿನಗೂ ಗೊತ್ತಲ್ಲ. ಅದು ಮದುವೆಗೆ ಮುಂಚೆ ಇದ್ದಂತ ಗುಣ, ಈಗ ಹಾಗಿಲ್ಲ. ನಮ್ಗಳ ಮನಸ್ಸಿಗೆ ಎಲ್ಲಿ ಬೇಜಾರಾಗುತ್ತೋ ಅಂತೇಳಿ ಎಲ್ಲ ವಿಷಯನ ಅವನು ಮುಚ್ಚಿಟ್ಕೊಳ್ತಾ ಇದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಈಗ ಏನಾಗಿದೆ ಅಣ್ಣ ಅವನಿಗೆ? ಗೊತ್ತಿಲ್ಲ, ವಿಚಾರಿಸ್ಬೇಕು. ಆಗಿರೋದು ದೊಡ್ಡ ಸಮಸ್ಯೆನೆ ಅಂತ ನನಗನ್ನಿಸ್ತಾ ಇದೆ. ಸುಗುಣಾನೇ ಏನೋ ಮಾಡಿರಬೇಕು ಅಂತ ನನಗನುಮಾನ. ಆದರೆ ಅದನ್ನ ನಾನು ಹೇಳಿದ್ರೆ ನೀವೆಲ್ಲ ನನ್ನನ್ನೇ ಬೈತೀರಾ. ಸುಮ್ಮನೆ ನಾವೇ ಯಾವುದೋ ತೀರ್ಮಾನಕ್ಕೆ ಬರಬಾರ್ದಣ್ಣ. ನಿಜ ಕಣೋ, ಹಾಗಂತ ವಿಚಾರಿಸ್ತಾ ಇದ್ರು ತಪ್ಪಾಗುತ್ತಲ್ವಾ? ಶ್ಯಾಮ್ ಪಾಲ್ಗೆ ನಾವಿದ್ದು ಇಲ್ಲದೆ ಇರೋ ಥರ ಅನಿಸ್ಬಿಡುತ್ತೆ. ನಾನು ಮಾತಾಡೋದಕ್ಕೆ ಹೋದ್ರೆ ಜಗಳ ಆಗುತ್ತೆ, ಅದಕ್ಕೆ ನಿನಗೆ ಹೇಳಿದ್ದು. ಸರಿ ಬಿಡು, ನಾನು ಮಾತಾಡ್ತೀನಿ ಆದಷ್ಟು ಬೇಗ. ಮಾತಾಡ್ತೀನಿ ಅಂತ ಹೇಳದ್ನಲ್ಲ ಅಣ್ಣ. ನೋಡೋ, ಈ ಸಮಸ್ಯೆ ಬಗೆಹರಿತೆ ಅನ್ನೋದಾದ್ರೆ ಯಾವ ಹಂತಕ್ಕೆ ಹೋಗೋದಕ್ಕೂ ನಾನಂತೂ ತಯಾರಿದ್ದೀನಿ. ಆಯ್ತು, ನಾನು ಮಾತಾಡ್ತೀನಿ, ಸರಿನಾ? ಮಾತಾಡು ಮಾತಾಡು. ಮಾತಾಡಿದ ತಕ್ಷಣ ಸುಗುಣ ತನ್ನ ಕೈಯಲ್ಲಿ ವಿನಯ್ ಫೋಟೋ ಹಿಡ್ಕೊಂಡಿದ್ದ ವಿಷಯ ಈಚೆ ಬರುತ್ತೆ. ಶ್ಯಾಮ್ ಬಾಯಿಂದಾನೆ ಅದು ಈಚೆ ಬಂದಾಗ ನಾನು ಆಡೋ ಮಾತಿಗೂ ಸ್ವಲ್ಪ ಜೋರು ಬರುತ್ತೆ. ಆಗ ಸುಗುಣನ ಈ ಮನೆಯಿಂದ ಕತ್ತ ಹಿಡಿದು ಆಚೆ ತಳ್ಳೋ ಅವಕಾಶ ನನಗೆ ಸಿಗುತ್ತೆ. ಶ್ಯಾಮ ಹೋದ, ಅವನ ಮುಖದಲ್ಲಿ ಏನಾದ್ರೂ ಕಳೆ ಇದೆಯಾ? ಇಲ್ಲ, ಎಲ್ಲ ಕುಂದು ಹೋಗಿದೆ. ಈಗ ರೂಮ್ ಹೋಗ್ತಾನೆ, ಬಿದ್ಕೋತಾನೆ, ಪುನಃ ಹೇಳ್ತಾನೆ, ಊಟ ಮಾಡ್ತಾನೆ, ಮತ್ತೆ ಬಿದ್ಕೋತಾನೆ. ಅವನಿಗೆ ಏನಾಗಿದೆ ಅಂತ ವಿಚಾರಿಸ್ಬಾರೋ. ನಾನು ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ. ಈಗಲೇ ವಿಚಾರಿಸೋ, ನಡಿಯೋ, ನಾನು ಬರ್ತೀನಿ ಬಾರ. ಏನು ಯೋಚನೆ ಮಾಡ್ತೀಯ, ವಿಚಾರಿಸೋ. ಆಯ್ತು, ಬರ್ತೀನಿ ಒಂದು ನಿಮಿಷ. ತಾತಿ ಮಾಡು ಕಂದ, ನನ್ ರಾಜ್ಕುಮಾರ್ ಅವ್ಗೆ ಒಳ್ಳೆ ಕನ್ಸು ಬೀಳಲಿ. ಹಾಕೋ ಬಂಗಾರ ಅಳೋದು, ಗುಮ್ಮ ಬರ್ತಾನ ಕನ್ಸಲ್ಲಿ. ಅತ್ತ ಮಾಡೋಣ, ಹಂಗೆ ಅತ್ತ ಮಾಡೋಣ. We'll be right back.